ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಕೆಲವೊಂದು ವಿಷಯಗಳನ್ನ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಕೂಡ ಯಾರ ಹತ್ರನೂ ಶೇರ್ ಮಾಡಬಾರ್ದು. ಅದು ಯಾವುದು ಎಂದರೆ, ಮೊದಲನೆಯದು ಸಂಪಾದನೆ. ನಮ್ಮ ಸಂಪಾದನೆ ಬಗ್ಗೆ ಎಂತಹ ಪರಿಸ್ಥಿತಿಯಲ್ಲಿ ಸ್ನೇಹಿತರೊಂದಿಗೆ ಆಗಲಿ ಸಂಬಂಧಿಕರೊಂದಿಗೆ ಆಗಲಿ ಯಾರ ಬಳಿಯೂ ನಮ್ಮ ಸಂಪಾದನೆ ಬಗ್ಗೆ ಚರ್ಚಿಸಬಾರ್ದು. ಇದರಿಂದ ಏಕೆಂದರೆ ಕೆಲವರು ಇವರು ಚೆನ್ನಾಗಿ ಸಂಪಾದಿಸಿದ್ದಾರೆ ಎಂದು ಸಹಿಸಿ ಹೊಟ್ಟೆ ಕಿಚ್ಚು ಪಡ್ತಾರೆ ಅದಕ್ಕೆ. ಮತ್ತು ಎರಡನೇದು, ಜಗಳಗಳು ನಮ್ಮ ಕುಟುಂಬದಲ್ಲಿ ನಡೆಯುವ ಜಗಳದ ಬಗ್ಗೆ ಯಾರೊಂದಿಗೂ ಸಹ ಚರ್ಚೆ ಮಾಡಬಾರ್ದು. ಹಾಗೂ ಗಂಡ ಹೆಂಡತಿ ಜಗಳ ಎಷ್ಟೇ ಇರುತ್ತೆ, ಯಾವುದೇ ಜಗಳವಾಗಲಿ ಬೇರೆಯವರೊಂದಿಗೆ ಚರ್ಚೆ ಮಾಡಿ ಅವರ ದೃಷ್ಟಿಯಲ್ಲಿ ನಾವು ಕೀಳಾಗಿ ನೋಡುವಂತೆ ಮಾಡ್ಕೋಬಾರ್ದು. ಮತ್ತು ಮೂರನೇದು, ವಯಸ್ಸಿನ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಬಾರ್ದು ಹಾಗೂ ಹೇಳಬಾರ್ದು. ಯಾವುದಾದ್ರೂ ವೃತ್ತಿಗೆ ಸಂಬಂಧಿಸಿದ ದಾಖಲೆಗೋಸ್ಕರ ಹೇಳಬಹುದು ಅಷ್ಟೇ. ಮತ್ತು ಆದ್ದರಿಂದ ನಮ್ಮ ಸ್ನೇಹಿತರ ಬಳಿಯಾಗಲಿ ಸಂಬಂಧಿಕರ ಬಳಿಯಾಗಲಿ ವಯಸ್ಸು ಹೇಳಿದರೆ ಶಾಸ್ತ್ರದ ಪ್ರಕಾರ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಹಿರಿಯರು ಹೇಳಿ ತಿಳಿಸಿದ್ದಾರೆ ಅಲ್ವಾ. ನಾಲ್ಕನೆಯದು ಮಂತ್ರ. ನಮ್ಮ ಬಳಿ ಇರುವ ಮಂತ್ರವನ್ನು ಮತ್ಯಾರಿಗೂ ಸಹ ಹೇಳಬಾರ್ದು. ಹಿರಿಯರು ಹೇಳ್ತಾರೆ ಅಲ್ವಾ, ಅದಕ್ಕೆ ಪುರೋಹಿತರು ಮಂತ್ರವನ್ನು ಕೇಳದಂತೆ ಹೇಳ್ತಾರೆ. ಮತ್ತು ಐದನೇದು ದಾನ. ದಾನ ಮಾಡಿದರೆ ನೀವು ಯಾರಿಗೂ ಸಹ ಹೇಳಬಾರ್ದು. ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಬಲಗೈನಲ್ಲಿ ಮಾಡಿದ ದಾನ ಎಡಗೈಗೂ ಸಹ ತಿಳಿಬಾರ್ದು ಅಂತ ಅಲ್ವಾ. ಇಷ್ಟು ಆರನೇದು ಸನ್ಮಾನ. ನಮಗೆ ಯಾವಾಗಲಾದರೂ ಸನ್ಮಾನವಾದರೆ ಅದನ್ನು ಯಾರಿಗೂ ಸಹ ಹೇಳಬಾರ್ದು. ಬೇರೆಯವರು ಹೇಳಿಕೊಂಡ್ರೆ ಪರವಾಗಿಲ್ಲ, ಆದರೆ ನಮ್ಮನ್ನು ನಾವೇ ಹೇಳ್ಕೊಳ್ಬಾರ್ದು. ಇಷ್ಟು ಸೆವೆನ್. ಅವಮಾನ. ನಿಮಗೆ ಯಾವಾಗಲಾದರೂ ಅವಮಾನವಾದರೆ ಅದರ ಬಗ್ಗೆ ಯಾರಿಗೂ ಸಹ ಹೇಳಬಾರ್ದು, ಏಕೆಂದರೆ ಸಂದರ್ಭ ಬಂದಾಗ ಅವರು ನಿಮ್ಮನ್ನು ಅವಹೇಳನ ಮಾಡುವ ಅವಕಾಶವಿದೆ. ಎಂಟು. ಔಷಧಿ. ನಾವು ಬಳಸುವ ಔಷಧಿನ ಯಾರಿಗೂ ಸಹ ಹೇಳಬಾರ್ದು, ಏಕೆಂದರೆ ಅದು ಕೆಲವರಿಗೆ ಕೆಲಸ ಮಾಡಬಹುದು ಅಥವಾ ಮಾಡದೇ ಕೂಡ ಇರಬಹುದು. ಒಳ್ಳೆಯದಾದರೆ ಪರವಾಗಿಲ್ಲ, ಆದರೆ ಒಂದು ವೇಳೆ ಕೆಟ್ಟದು ಆದರೆ ನೀನು ಕೊಟ್ಟ ಔಷಧಿಯಿಂದ ನಮಗೆ ಈ ಪರಿಸ್ಥಿತಿ ಬಂದಿದೆ ಎನ್ನುತ್ತಾರೆ. ಯಾರೇ ಆಗಲಿ ಔಷಧಿ ವೈದ್ಯರ ಸಲಹೆಯಿಂದ ಪಡೆಯಬೇಕು. ಒಂಬತ್ತು. ಆಸ್ತಿಗಳು. ನಿಮಗಿರುವ ಆಸ್ತಿಗಳ ಬಗ್ಗೆ ಯಾರ ಬಳಿಯೂ ಸಹ ಚರ್ಚಿಸಬಾರ್ದು, ಏಕೆಂದರೆ ಸಮಾಜದಲ್ಲಿ ಎಲ್ಲರೂ ಸಹ ಒಳ್ಳೆಯವರೇ ಇರೋದಿಲ್ಲ ಅಲ್ವಾ. ಹಾಗಾಗಿ ನಮ್ಮನ್ನು ನೋಡಿ ಅಸಹ್ಯ ಪಡುವವರು ಸಹ ಇರುತ್ತಾರೆ. ಅದರಿಂದ ನಮ್ಮ ಆಸ್ತಿ ವಿವರಗಳು ಯಾರೊಂದಿಗೂ ಸಹ ಹೇಳಬಾರ್ದು. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ, ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ವೀಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.